ಎಲ್ರಿಗೂ ನಮಸ್ಕಾರ ಆಚಾರ್ ಮನೆ ಕಿಚನ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಪಾಲಕ್ ಸೊಪ್ಪನ್ನು ಬಳಸ್ಕೊಂಡು ಚಕ್ಲಿ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೇನೆ ತುಂಬ ಗರ್ಗರಿಯಾಗಿ ಹಾಗೂ ರುಚಿ ರುಚಿಯಾಗಿರುವಂಥ ಪಾಲಕ್ ಚಕ್ಲಿ ಮಾಡೋದಕ್ಕೆ ನಾನಿಲ್ಲಿ ಒಂದು ಹಿಡಿಯಾಗೋಷ್ಟು ಪಾಲಕ್ ಸೊಪ್ಪನ್ನು ಕ್ಲೀನ್ ಮಾಡಿ ತೊಳೆದ್ಬಿಟ್ಟು ತೊಗೊಂಡಿದ್ದೇನೆ ಇದಕ್ಕೆ ಒಂದು ಆರು ಎಷ್ಟು ಬೆಳ್ಳುಳ್ಳಿ ಒಂದು ಅರ್ಧ ಇಂಚ್ ಆಗೋ ಶುಂಠಿ ಒಂದು ಕಟ್ ಮಾಡಿರುವಂಥ ಹಸಿಮೆಣಸಿನ್ಕಾಯಿಯನ್ನು ಹಾಗೂ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆಯನ್ನು ಸೇರಿಸ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಇದನ್ನು ಚೆನ್ನಾಗಿ ಸೋಸ್ಕೊಳ್ಳಿ ಈ ರೀತಿ ಸೋಸ್ಕೊಳ್ಳೋದ್ರಿಂದ ಇದರಲ್ಲಿ ಏನಾದರೂ ತರ್ತರಿ ಅಂಶ ಇದ್ರೆ ಅದನ್ನೆಲ್ಲ ತೆಕ್ಕೋಬಹುದು ನೋಡಿ ಈ ರೀತಿ ಸೋಸ್ಕೊಂಡು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಇವಾಗ ನಾನಿಲ್ಲಿ ಮೂರು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೇನೆ ಇದನ್ನು ಕೂಡ ಚೆನ್ನಾಗಿ ಸಾಣಿಸ್ಕೋಬೇಕು ಈ ಹಿಟ್ಟಿನಲ್ಲಿ ಏನಾದರೂ ಹಿಟ್ಟಿನ ಉಂಡೆಗಳು ಅಥವಾ ಏನಾದರೂ ತರ್ತರಿ ಆಗಿರುವ ಅಂಶ ಇದ್ರೆ ಅದನ್ನು ತೆಕ್ಕೋಬೇಕು ಅದೇ ರೀತಿ ಒಂದು ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ತಗೊಂಡಿದ್ದೇನೆ ಇದನ್ನು ಕೂಡ ಚೆನ್ನಾಗಿ ಸಾಣಿಸ್ಕೋಬೇಕು ನೀವು ಇಲ್ಲಿ ಕಡಲೆ ಹಿಟ್ಟಿನ ಬದಲಾಗಿ ಪುಟಾಣಿ ಹಿಟ್ಟನ್ನು ಕೂಡ ಸೇರಿಸ್ಕೋಬೋದು ಈ ರೀತಿ ಚೆನ್ನಾಗಿ ಸಾಣಿಸ್ಕೊಂಡ್ಬಿಟ್ಟು ತರತರಿಯಾಗಿರುವಂಥ ಅಂಶನ ಸಪ್ರೇಟ್ ಮಾಡಿಕೊಳ್ಳಿ ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅಜ್ವಾಯನ್ ಮತ್ತು ಒಂದು ಸ್ಪೂನ್ ಆಗೋಷ್ಟು ಬಿಳಿ ಎಳ್ಳು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಸಲ ಈ ರೀತಿ ಮಿಕ್ಸ್ ಮಾಡಿಕೊಳ್ಳಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಾದ ಆದಮೇಲೆ ನಾನಿಲ್ಲಿ ಒಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೇನೆ ನೀವು ಎಣ್ಣೆನಾದರೂ ಏನಾದರೂ ಸೇರಿಸ್ಕೋಬೋದು ಬೆಣ್ಣೆ ತುಪ್ಪ ಯಾವ್ದು ಬೇಕೋ ಅದನ್ನು ಸೇರಿಸ್ಕೋಬೋದು ಈ ರೀತಿ ಸೇರಿಸ್ಕೊಂಡಾದ ಮೇಲೆ ಚೆನ್ನಾಗಿ ಎಣ್ಣೆಯಲ್ಲಿ ಹಿಟ್ಟನ್ನು ಕಲಿಸ್ಕೋಬೇಕು ಇವಾಗ ನಾವು ರೆಡಿ ಮಾಡಿಟ್ಕೊಂಡಿರುವಂತಹ ಈ ಪಾಲಕ್ ಪ್ಯೂರಿನ ಸೊ ಸ್ವಲ್ಪನೇ ಸೇರಿಸ್ಕೊಂಡು ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೇನೆ ನೀವು ಈ ಪಾಲಕ್ ಸೊಪ್ಪನ್ನು ರುಬ್ಕೊಳ್ಳುವಾಗ ಹಸಿಮೆಣಸಿನ್ಕಾಯಿ ಅಥವಾ ಶುಂಠಿ ಬೆಳ್ಳುಳ್ಳಿ ಬೇಡ ಅಂತಂದರೆ ಅದನ್ನು ಸ್ಕಿಪ್ ಮಾಡ್ಕೋಬೋದು ಕೆಲವೊಬ್ರಿಗೆ ಫ್ಲೇವರ್ ಇಷ್ಟ ಆಗೋದಿಲ್ಲ ಇಷ್ಟ ಆಗೋರು ಸೇರಿಸ್ಕೋಬೋದು ಅದರ ಸೇರಿಸ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಬರ್ತದೆ ನೋಡಿ ಈ ರೀತಿ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡು ಕಲಿಸ್ಕೋಬೇಕು ಈ ಚಕ್ಲಿ ಹಿಟ್ಟನ್ನು ನಾವು ಎಷ್ಟು ಚೆನ್ನಾಗಿ ನಾದ್ಕೊಂಡು ಕಲಿಸ್ಕೊಳ್ತೀವೋ ಆವಾಗ ಅದರಲ್ಲಿ ಒಳ್ಳೆ ರೀತಿಯಲ್ಲಿ ಅಂಟು ಬರ್ತದೆ ಆವಾಗ ನಾವು ಚಕ್ಲಿ ಮಾಡುವಾಗ ಎಲ್ಲೂ ಕಟ್ಟಾಗೋದಿಲ್ಲ ಮಿಡ್ಲಲ್ಲಿ ಸರಾಗವಾಗಿ ಚಕ್ಲಿ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ನಾದ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಬರ್ತದೆ ಈ ಪಾಲಕ್ ಚಕ್ಲಿಯಲ್ಲಿ ನಾವು ಹಿಟ್ಟನ್ನು ಹಬೆ ಮೇಲೆ ಕೂಡ ಚಕ್ಲಿ ಮಾಡ್ಕೋಬೋದು ಅದು ಚೆನ್ನಾಗಿ ಬರ್ತದೆ ನೋಡಿ ಹಿಟ್ಟಿನ ಹದ ಈ ರೀತಿ ರೆಡಿ ಮಾಡ್ಕೋಬೇಕು ಮತ್ತೆ ಈ ಹಿಟ್ಟನ್ನು ಕಲ್ಸ್ಕೊಂಡು ಆದ್ಮೇಲೆ ಮುಚ್ಚಳ ಮುಚ್ಚಿಡಬೇಕು ನಾನಿಲ್ಲಿ ಹಿಟ್ಟನ್ನು ಎರಡು ಭಾಗಗಳಾಗಿ ಡಿವೈಡ್ ಮಾಡಿ ಇಟ್ಕೊಂಡಿದ್ದೇನೆ ಇವಾಗ ಚಕ್ಲಿ ಪಾತ್ರದಲ್ಲಿ ಚಕ್ಲಿ ಪ್ಲೇಟನ್ನು ಚಕ್ಲಿ ಪಾತ್ರದೊಳಗೆ ಸೇರಿಸ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಎಣ್ಣೆನ ಸವರ್ಕೊಳ್ಳಿ ಎಣ್ಣೆ ಸೋರ್ಕೊಂಡು ಆದಮೇಲೆ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಹಿಟ್ಟನ್ನು ಟೈಟಾಗಿ ಇದಕ್ಕೆ ತುಂಬ್ಕೋಬೇಕು ಮಧ್ಯದಲ್ಲಿ ಗ್ಯಾಪ್ ಆದರೆ ಚಕ್ಲಿ ಮಾಡುವಾಗ ಕಟ್ಕಟ್ ಆಗ್ತದೆ ಹಾಗಾಗಿ ಈ ರೀತಿ ಮುಚ್ಚಳನ್ನು ಮುಚ್ಕೊಳ್ತಾ ಇದ್ದೇನೆ ಇವಾಗ ಚಕ್ಲಿ ಮಾಡ್ತಾ ಇರುವಾಗ ಒಂದು ಟಿಪ್ ಏನಂತಂದರೆ ನಾವು ಚಕ್ಲಿನ ಸ್ಟಾರ್ಟಿಂಗ್ ಪಾಯಿಂಟ್ ಎಲ್ಲಿಂದ ಶುರು ಮಾಡ್ತೇವೋ ಆ ಚಕ್ಲಿ ಎಂಡ್ ಪಾಯಿಂಟ್ ಕೂಡ ಅಲ್ಲಿಗೆ ತಂದು ಸ್ಟಾಪ್ ಮಾಡಬೇಕು ಆವಾಗ ಚಕ್ಲಿ ನೋಡೋದಕ್ಕೂ ಚೆನ್ನಾಗಿರ್ತದೆ ಮತ್ತು ಅದರ ಎಡ್ಗಳನ್ನು ಈ ರೀತಿ ಪ್ರೆಸ್ ಮಾಡಿಬಿಟ್ಟು ಈ ರೀತಿ ಎತ್ತಿಬಿಟ್ಟು ಎಣ್ಣೆಯಲ್ಲಿ ಬಿಡೋದಕ್ಕೂ ಕೂಡ ತುಂಬ ಸುಲಭವಾಗ್ತದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅದೇ ರೀತಿ ನೀವು ಎಷ್ಟು ಸುತ್ತಿನ ಚಕ್ಲಿ ಕೂಡ ಮಾಡ್ಕೋಬೋದು ಚಕ್ಲಿ ಸುತ್ತು ಸಪೂರ ಇದ್ದರೆ ಒಂದು ಮೂರು ಸುತ್ತು ಮಾಡ್ಕೊಳ್ಳಿ ಚಕ್ಲಿ ಸುತ್ತು ತೀರ ದಪ್ಪ ಇದ್ದರೆ ಎರಡು ಸುತ್ತು ಮಾಡಿಕೊಂಡ್ರೆ ಸಾಕು ನೋಡಿ ಎಲ್ಲೂ ಕಟ್ಟಾಗೋದಿಲ್ಲ ಏನೂ ಇಲ್ಲ ತುಂಬ ಸುಲಭವಾಗಿ ಮಾಡ್ಕೋಬೋದು ಚಕ್ಲಿನ ನೋಡಿ ಈ ರೀತಿ ಈಸಿಯಾಗಿ ಚಕ್ಲಿನ ಮಾಡ್ಕೋಬೋದು ಅದೇ ರೀತಿ ಒಂದು ಬಂಡಿಗೆ ಎಷ್ಟು ಚಕ್ಲಿ ಬಿಡ್ತೀರೋ ಅಷ್ಟನ್ನಷ್ಟೇ ರೆಡಿ ಮಾಡಿ ಇಟ್ಕೊಳ್ಳಿ ತುಂಬ ಚಕ್ಲಿನ ಮೊದಲೇ ರೆಡಿ ಮಾಡಿ ಇಟ್ಕೊಂಡ್ರೆ ಅದು ಒಣಗ್ತದೆ ಆವಾಗ ಸಿಕ್ಕಾಪಟ್ಟೆ ಚಕ್ಲಿ ಹಾರ್ಡ್ ಆಗ್ತದೆ ಹಾಗಾಗಿ ನಾವು ಒಂದು ಬಂಡಿಗೆ ಎಷ್ಟು ಬಿಡ್ತೀವೋ ಅಷ್ಟನ್ನು ಮಾತ್ರ ರೆಡಿ ಮಾಡಿ ಇಟ್ಕೊಂಡ್ರೆ ಅದು ಬೆಂದಮೇಲೆ ಇನ್ನೊಂದು ರೆಡಿ ಮಾಡ್ಕೋಬೋದು ನೋಡಿ ಈ ರೀತಿ ಈಸಿಯಾಗಿ ಚಕ್ಲಿನ ರೆಡಿ ಮಾಡ್ಕೋಬೋದು ಎಲ್ಲೂ ಕಟ್ ಆಗೋದಿಲ್ಲ ಏನೂ ಇಲ್ಲ ನೋಡಿ ನಾನು ರೆಡಿ ಮಾಡಿಟ್ಕೊಂಡಿದ್ದೆ ಎಷ್ಟು ಚೆನ್ನಾಗಿ ಬಂದಿದೆ ಅದೇ ರೀತಿ ಎಣ್ಣೆ ಕೂಡ ಕಾಯೋದಕ್ಕಿಟ್ಟಿದೆ ಎಣ್ಣೆಯನ್ನು ಚೆನ್ನಾಗಿ ಮೇಲೆ ಬಿಡಬೇಕು ಹಾಗಂತ ಎಣ್ಣೆ ತೀರ ಹೊಗೆ ತನಕ ಕಾಯ್ಕೋಬಾರ್ದು ಚಕ್ಲಿ ಬಿಟ್ಟ ತಕ್ಷಣ ನಾವು ಸೌಟ್ ಹಾಕಬಾರ್ದು ಕಟ್ ಆಗ್ತದೆ ಸ್ವಲ್ಪ ಒಂದು ಕಡೆ ಬೆಂದ ತಕ್ಷಣ ಅದನ್ನು ನಿಧಾನವಾಗಿ ಈ ರೀತಿ ಟರ್ನ್ ಮಾಡ್ಕೋಬೇಕು ಅದರಲ್ಲಿರುವ ನೊರೆ ಎಲ್ಲ ಎಣ್ಣೆಯಲ್ಲಿರುವ ನೊರೆ ಎಲ್ಲ ಕಡಿಮೆ ಆದಮೇಲೆ ಅದನ್ನು ತೆಕ್ಕೋಬೇಕು ನೋಡಿ ಇದು ಚೆನ್ನಾಗಿ ಚಕ್ಲಿ ರೆಡಿಯಾಗಿದೆ ಅದೇ ರೀತಿ ಇನ್ನೊಂದು ಬ್ಯಾಚನ್ನು ಕೂಡ ಬಿಟ್ಕೊಳ್ತಾ ಇದ್ದೇನೆ ಈ ಚಕ್ಲಿ ಮಾಡ್ಕೊಳ್ಳುವಾಗ ನಾವು ಒಂದು ಬಂಡಿಗೆ ಎಷ್ಟು ಸಾಕಾಗ್ತದೋ ಅಷ್ಟನ್ನೇ ಬಿಟ್ಕೋಬೇಕು ತೀರಾ ತುಂಬ ಚಕ್ಲಿ ಬಿಟ್ಕೊಳ್ಬಾರ್ದು ಎಷ್ಟು ಎಣ್ಣೆಗೆ ಎಷ್ಟು ಹೇಳೋ ಅಷ್ಟೇ ಚಕ್ಲಿಯನ್ನು ಬಿಟ್ಕೊಂಡು ಈ ರೀತಿ ಮಧ್ಯ ಮಧ್ಯದಲ್ಲಿ ಟರ್ನ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೋಬೇಕು ನೋಡಿ ಎಣ್ಣೆಯಲ್ಲಿರುವಂಥ ನೊರೆಗಳೆಲ್ಲ ಕಡಿಮೆ ಆಗಿದೆ ಇವಾಗ ಇದು ರೆಡಿ ಆಗಿದೆ ಇದನ್ನು ತೆಕ್ಕೊಳ್ಳೋಣ ನೋಡಿದ್ರಲ್ಲ ಪಾಲಕ್ ಚಕ್ಲಿಯನ್ನು ಎಷ್ಟು ಈಸಿಯಾಗಿ ಮಾಡ್ಕೋಬೋದು ತಿಮ್ ತುಂಬ ಗರ್ಗರಿ ಆಗಿ ಬರ್ತದೆ ನೀವು ಪಾಲಕ್ ಚಕ್ಲಿಯನ್ನು ಮನೇಲಿ ಟ್ರೈ ಮಾಡಿ ಅದೇ ರೀತಿ ಹೇಗಾಯಿತು ಅಂತ ನಿಮ್ಮ ಅಭಿಪ್ರಾಯನ ತಿಳಿಸೋದು ಮರಿಬೇಡಿ ಇವತ್ತಿನ ಈ ಪಾಲಕ್ ಚಕ್ಲಿ ರೆಸಿಪಿ ನಿಮಗೆಲ್ಲ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್